ಮಗಜ ಪವಾಡೇಶ್ವರ ಸ್ವಾಮೀಜಿಯವರ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಮಾರಂಭದಲ್ಲಿ ಕಳ್ಳಿಗುದ್ದಿ ಕಬ್ರಟ್ಟಿ ಶ್ರೀ ಬಸವರಾಜ ಗುರುಗಳಿಗೆ ಸತ್ಕರಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಸವರಾಜ ಗುರುಗಳು ಮಾತನಾಡಿದರು. ಸ್ವಾಮಿಗಳು ಸರಿ ಇಲ್ಲೋಡ್ರಿ ಇಲ್ಲೋಡ್ರಿ ಎಲ್ಲರೂ ಇಲ್ಲೋಡ್ರಿ. ಸ್ವಚ್ಛಗೊಳಿಸಿದ ನಮ್ಮ ರಾಷ್ಟ್ರ ಕರುಣಾಡಿನ ಸೃಷ್ಟಿ ಸರ್ವಧರ್ಮಗಳ ಸಮಷ್ಟಿ ಧರ್ಮ ರಕ್ಷಣೆ ನಮ್ಮ ಕರ್ತವ್ಯದ ದೃಷ್ಟಿ ಪ್ರೀತಿಸುವುದೇ ಧರ್ಮ ಧರ್ಮವೇ ದೇವರು ಎಂದು ಸಾರಿದ ನಮ್ಮ ಕಳಿಗುದಿಕ ಪ್ರತಿಷ್ಠಿನಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇವೆ. ಜಗದಾದಿ ಜಗದ್ಗುರು ಕಾಡಸಿದ್ದೇಶ್ವರ ಕರ್ತೃಗತಿಗೆ ಹಣೆ ಮಾಡಿದ್ದು ತತ್ಸ್ವರೂಪರಿಯಾಗಿ ಈ ನಾಡಿನಲ್ಲಿ ಸಂಚರಿಸಿ ಪವಾಡ ಪುರುಷರೆಂದೆನಿಸಿದ ಲಿಂಗೈಕ್ಯ ಡಾಕ್ಟರ್ ಶ್ರೀಮತ್ ಗನಲಿಂಗ ಚಕ್ರವರ್ತಿ ಅದೃಶ್ಯ ಪುರುಷದೇಶ್ವರ ಅಪ್ಪಾಜಿಯವರ ಪಾದಾರ್ವಿಂದಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾರೆ. ಇವತ್ತು ತತ್ಸ್ವರೂಪರಿಯಾಗಿ 84 ಹಳ್ಳಿಗಳಿಗೂ ನಡೆದಾಡುವ ದೇವರಂದೇ ಪ್ರಖ್ಯಾತಿಯನ್ನು ಪಡೆದಂತ ಮತ್ತು ಡಾಕ್ಟರ್ ಶ್ರೀಮತ್ ಗನಲಿಂಗ ಚಕ್ರವರ್ತಿ ಪವಾಡೇಶ್ವರ ಮಹಾಸ್ವಾಮಿಗಳ ನಡೆದಾಡುವಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಪ್ಪಾಜಿಯವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದ ಒಂದು ಅಭಿನಂದನಾ ಸಮಾರಂಭ. ಈ ಸಮಾರಂಭವನ್ನು ಕಂಡಾಗ ಬಹಳ ಆನಂದ. ಅಪ್ಪಾಜಿಯವರನ್ನ ಇವತ್ತು ನಮ್ಮ ಎಲ್ಲ ಬಳಗದವರು ಈ ವಿಶ್ವವಿದ್ಯಾಲಯದವರು ಪದವಿ ಪೂರ್ವ ಶಾಲೆಯವರು ಪ್ರೌಢಶಾಲೆಯವರು ಉರ್ದು ಶಾಲೆಯವರು ಐ ಟಿ ಐ ಕಾಲೇಜಿನವರು ಎಲ್ಲ ಈ ಆಡಳಿತ ಮಂಡಳಿಯವರು ಇವರೆಲ್ಲರೂ ಸೇರಿ ಅಪ್ಪಾಜಿಯವರಿಗೆ ಬೆಳ್ಳಿ ಕಿರೀಟವನ್ನು ಗುರುವಿನ ಪಾದದಲ್ಲಿ ಅರ್ಪಿಸಿ ತಾವೆಲ್ಲರೂ ತಮ್ಮ ಭಕ್ತಿಯನ್ನು ತೋರಿಸಿರಲ್ಲ ಇದನ್ನೆಲ್ಲ ಕಂಡಾಗ ನಮಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ತದೆ. ಒಂದು ಮಾತನ್ನು ಹೇಳ್ತಾ ಇದ್ರು ಶರಣರು, ಈ ನಾಡಿನೊಳಗೆ 3 ಮಂದಿ ಡಾಕ್ಟರ್ ಅಂತ ಹೇಳಿದರು. ಬಾಲ ಚಂದ್ರಿ ಸರ್ ಅವರು 3 ಜನ ಡಾಕ್ಟರು. ಮೊದಲನೇ ಡಾಕ್ಟರ್ ಯಾರ್ರಿ? ವೈದ್ಯಕೀಯ ಡಾಕ್ಟರ್. ವೈದ್ಯಕೀಯ ಡಾಕ್ಟರ್ ಏನು ಮಾಡಬಹುದು ಅಂತಂದ್ರೆ, ನಿಮಗೆ ರೋಗ ಬಂದಾಗ ಅದಕ್ಕೆ ಔಷಧಿ ಕೊಡಬಹುದು. ಔಷಧಿ ಕೊಟ್ಟು ಏನು ಮಾಡ್ಬೋದ್ರಿ? ನಿಮ್ಮ ರೋಗವನ್ನು ಗುಣಪಡಿಸಬಹುದು. ಹೌದಾ? ಹೌದಲ್ಲ. ಇನ್ನು 2ನೇ ಡಾಕ್ಟರ್ ಯಾರು? ಅವರು ವರ್ಷಗಟ್ಟಲೆ ಓದಿ ಒಬ್ಬ ಗುರುವಿನ ಮುಖಾಂತರ ವರ್ಷಗಟ್ಟಲೆ ಓದಿ ಆ ಪದವಿಯನ್ನು ಸ್ವೀಕಾರ ಮಾಡಿ ಆ ಪದವಿಯಿಂದ ಒಬ್ಬ ಪ್ರೊಫೆಸರ್ ಆಗಿ ಆ ಜ್ಞಾನದ ಅಮೃತವನ್ನು ಅವರೆಷ್ಟು ಒಂದು ಸೀಮಿತ ಅದ ಅವರಿಗೆ. ಹೌದ್ರಿ? ಅಂದ್ರೆ ಎಲ್ಲಿ ನಮ್ಮ ಕಾರ್ಯಸಿದ್ದೇಶ್ವರ ಮಠದ ಶಾಲೆಗಳಿರುವಂತಹ ಕಾಲೇಜಿನ ಮಕ್ಕಳಿಗೆ ಅವ್ರಿಗೊಂದು ಸೀಮಿತ ಪರದೆ ಅದ. ಹೌದಾ? ಇನ್ನೊಬ್ಬ ಡಾಕ್ಟರ್, ಇನ್ನೊಬ್ಬ ಡಾಕ್ಟರ್ ಯಾರು? ಈ ಸಮಾಜದಲ್ಲಿ ಬಿದ್ದವರನ್ನ ಮೇಲೆತ್ತುತ್ತ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತ ಜೊತೆಗೆ ತಾನು ಒಬ್ಬ ಅವರಲ್ಲಿ ತಾನು ಒಬ್ಬನಾಗಿ ಅವರನ್ನೆಲ್ಲ ಅವರ ಮಾತುಗಳಿಂದ ಉದ್ಧರಿಸ್ತಾ ಅಥವಾ ಅವರ ಮಂತ್ರಶಕ್ತಿಯಿಂದ ಉದ್ಧರಿಸ್ತಾ ಜೊತೆಗೆ ಅವರನ್ನ ಗುರುವಿನ ಕರುಣೆಯನ್ನು ಕೊಡುವಂತ ಒಬ್ಬ ಏಕೈಕ ಡಾಕ್ಟರ್ ಅವ್ರು ಯಾರು ಅಂತಂದ್ರೆ ಇವತ್ತು
ಡಾಕ್ಟರ್ ಪದವಿಯನ್ನು ತೆಗೆದುಕೊಂಡಂತ ಪವಾರೇಶ್ವರಪ್ಪ. ಈ ಡಾಕ್ಟರ್ ಆಗೋದು ಬಹಳ ಸರಳ. ಈ ಸಮಾಜದಲ್ಲಿ ಬಿದ್ದವರನ್ನ ಮೇಲೆತ್ತುವಂತ ಡಾಕ್ಟರ್ ಆಗೋದು ಬಹಳ ಕಷ್ಟ. ನಾ ಕೇಳದನ್ನು ನಿಮ್ಮೂರಗಳ ಮಕ್ಕಳದಾವು ಯಾರ ಕೊಡುತ್ತೆ ಅನ್ನೋ ನಮ್ಮ ಮಕ್ಕಳಿಗೆ ಯಾರ ಕೊಡಾಕತ್ತೆ ಅಂತ ನೋಡೋಣ. ಯಾರು ಕೊಡ್ತಾರೆ ಅಂದ್ರಪ್ಪ ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ, ಸಮಾಜ ಡಾಕ್ಟರ್ ಮಾಡಾಕತ್ತೀವಿ, ಕೊಡೋದೇ ಆದ್ರೇನ ಬಹಳ ಕಷ್ಟ. ಯಾಕಂತಂದ್ರೆ ಈ ಡಾಕ್ಟರ್ ಆಗಿರೋದು ಬಹಳ ಕಷ್ಟ. ಯಾಕಂತಂದ್ರೆ ಸಮಾಜದಲ್ಲಿ ಬಹಳ ಕಷ್ಟವನ್ನು ನೋಡ್ಬೇಕಾಗ್ತದೆ ಹೇಳಿದ್ರಿ. ಯಾಕಂತಂದ್ರೆ ಸಮಾಜದಲ್ಲಿ ಹೇಗಿರ್ಬೇಕು ಗುರು ನೋಡ್ರಿ, ನಾವೆಲ್ಲರೂ ಮ್ಯಾಲಿಂದ ಮ್ಯಾಲ ನೀರು ಕುಡಿತೀವಿ, ಹೌದು ಚಾಕ್ಲೇಟ್ ತಗೋತೀವಿ, ಆದ್ರೆ ಅಪ್ಪ ಸ್ವಲ್ಪ ಸಮಾಜದ ಕಟ್ಟಳೆ ಹೇಳಿದ್ರಿ. ಸಮಾಜದ ಕಟ್ಟಳೆ ಹಾಕದ ಇಷ್ಟು ಹಸಿದ್ರು ಕೂಡ ಅವ್ರು ಎಷ್ಟೇ ನೋವನ್ನಿದ್ರು ಕೂಡ ನನ್ನ ಭಕ್ತರು ಉದ್ಧಾರ ಆಗ್ಲಿ, ನನ್ನ ಭಕ್ತರು ಉದ್ಧಾರ ಆಗ್ಲಿ ಅನ್ನೋ ಭಾವ ಇದ್ದ. ಅದಕ್ಕೆ ನಮ್ಮ ಒಂದೆರಡು ಮಾತನ್ನು ಹೇಳ್ತೀನಿ ನಾನು, ಯಾಕಂದ್ರೆ ಎಲ್ಲರೂ ಶುಗರ್ ಅದಾವ ಬಹಳ ಈಗಿನ ಜನ, ಅದ್ರಾಗ ನಮ್ಮನೆ ಹಿಡ್ಕೊಂಡು ಈ ಸಮಯ ಬಹಳ ಆಗಿದೆ. ಆದರೂ ಕೂಡ ಒಂದು 10 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗಾಗಲೇ 2:30 ಆಗಿದೆ, ಒಂದು 10 ನಿಮಿಷ ನನ್ನ ಮಾತುಗಳು. ಯಾಕಂತಂದ್ರೆ ವೇದಮೂರ್ತಿ ಚಂದ್ರಶೇಖರ ಮಹಾತಾಯಿ ಮಹಾದೇವಿಯವರ ಉದರದಲ್ಲಿ 5/4/1988 ಅಪ್ಪಾಜಿಯವರು ಜನ್ಮ ತಾಳ್ತಾರೆ. ನಂತರದಲ್ಲಿ ಕೊನ್ನೂರು ಮರಣಿಮಠದಲ್ಲಿ ಚಿತ್ರದುರ್ಗದಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರೈಸ್ತಾರೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ಶ್ರೀಮಠದಿಂದ ಗುರುಸಿದ್ದೇಶ್ವರ ಅಜ್ಜಾವರು ಸ್ಥಾಪಿಸಿದಂಥ ಈ ವಿದ್ಯಾಲಯವನ್ನು ನಮ್ಮ ಡಾಕ್ಟರ್ ಶ್ರೀಮತ್ ಜನಲಿಂಗ ಚಕ್ರವರ್ತಿ ಅದೃಶ್ಯ ಗುರುಸಿದ್ದೇಶ್ವರ ಅಪ್ಪಾಜಿಯವರು ಅದನ್ನು ಬೆಳೆಸ್ತಾ ಬರ್ತಾರೆ ಅದನ್ನು ಬೆಳೆಸಿದಂಥ ಈ ಹೆಮ್ಮರವಾದಂಥ ಈ ಸಂಸ್ಥೆಯನ್ನು ಇವತ್ತು ಅಪ್ಪಾಜಿಯವರು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನೋಡ್ತಾ ಅಪ್ಪಾಜಿಯವರು ಕೂಡ ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ನಾನು ಇವತ್ತು ಕೇಳಿ ಸಂತೋಷಪಡ್ತಾ ಇದ್ದೀನಿ. ಜೊತೆಗೆ 2 ಪ್ರೈಮರಿ ಸ್ಕೂಲು, ಜೊತೆಗೆ 4 ಹೈಸ್ಕೂಲು, ಉರ್ದು ಶಾಲೆ, ITI ಕಾಲೇಜು, PU ಕಾಲೇಜು, ಡಿಗ್ರಿ ಕಾಲೇಜು ಈ ಸಮಾಜಕ್ಕೆ ನಮ್ಮ ಡಾಕ್ಟರ್ ಅವರು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ನೆನಪಿನಲ್ಲಿರ್ತೀವಿ. ಜೊತೆಗೆ ಎಲ್ಲ ಮಕ್ಕಳು ದೇವರ ಸಮಾನ, ತಿಳಿದರೆ ಸಾಕು ಶಿಕ್ಷಕ ಪ್ರಧಾನ, ಶಿಕ್ಷಕ ವೃತ್ತಿಗೆ ದೊರೆತ ಸನ್ಮಾನ, ಜ್ಞಾನಕ್ಕೆ ನೀಡಿದ ಅತಿದೊಡ್ಡ ದಾನ, ಅತಿದೊಡ್ಡ ದಾನ. ಈ ಜ್ಞಾನವನ್ನು ನೀಡಲಿಕ್ಕೆ ಅಪ್ಪಾಜರು ಭೂಮಿಯನ್ನು ಕೊಟ್ಟು ಸಂಸ್ಥೆಯನ್ನು ಸ್ಥಾಪಿಸಿ ಮಠದಿಂದ ಬಂದಂತ ಎಲ್ಲ ಭಿಕ್ಷೆಯಿಂದ ಬಂದಂತ ಎಲ್ಲ ಹಣವನ್ನ ಈ ಜ್ಞಾನಕ್ಕಾಗಿ ದಾನವನ್ನು ಏನು ಕೊಟ್ಟಿದ್ದಾರೋ ಹಿಂದಿನ ಪೂಜೆ ಹಿಡ್ಕೊಂಡು ಅಪ್ಪಾಜಿಯವರು ಕೂಡ ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಅತಿದೊಡ್ಡ ಸನ್ಮಾನ, ಅತಿದೊಡ್ಡ ದಾನ ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಶ್ರೀಮಠದಿಂದ ಹಾಸ್ಟೆಲಕ್ಕೆ ಭೂದಾನ ಕೊಟ್ಟಿದ್ದಾರೆ, ನೀರಿನ ಟ್ಯಾಂಕ್ ಕಟ್ಟಲಿಕ್ಕೆ ಭೂದಾನ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿರುವಂತ ವಸತಿಗಳಿಗೆ ಕೂಡ ಇಲ್ಲಿರುವಂತ ವಸತಿ ಸೌಲಭ್ಯಕ್ಕೆ ಕೂಡ ಭೂದಾನವನ್ನು ಕೊಟ್ಟು ಅವರೆಲ್ಲರನ್ನ ಆಶ್ರಯಿಸ್ತಾ ಇದ್ದಾರೆ. ಜೊತೆಗೆ ಶ್ರೀಮಠದಿಂದ ಕಾರ್ತಿಕ ಮಾಸದಲ್ಲಿ ಕಲಾ ಪ್ರದರ್ಶನಕ್ಕಾಗಿ ಇದು ಮೊದಲಿನಿಂದ ಹಿಡ್ಕೊಂಡು ಬಯಲಾಟಗಳನ್ನ ನಂಬರ್ ಹಸ್ತಿದ್ರು. ಇಲ್ಲಿ ನಮ್ಮ ಮರಡಿ ಮಠದೊಳಗೆ ಏನಾದರೂ ನಾನು ನಾಟಕ ಮಾಡಬೇಕಂತಂದ್ರೆ ಅವರ ಸ್ವಂತ ಸ್ಪೀಕರ್ ತಂದು ಅವರ ಸ್ಟೇಜ್ ತಗೊಂಡು ಬಂದು ಇಷ್ಟೆಲ್ಲವನ್ನ ಕಲಾ ಪ್ರದರ್ಶನಕ್ಕಾಗಿ ಅಪ್ಪಾಜಿಯವರು ಅವಕಾಶವನ್ನು ಮಾಡಿಕೊಡ್ತಿದ್ರು. ಅಂದ್ರೆ ಇದೆಲ್ಲವೂ ಸಾಮಾಜಿಕ ಸೇವೆ ಅನ್ನೋದನ್ನ ತಮ್ಮೆಲ್ಲರ ಮುಂದೆ ನಾನು ಗಮನದಲ್ಲಿರ್ತಾ ಇದ್ದೀನಿ. ಜೊತೆಗೆ ಅಜ್ಜವರು ಇಷ್ಟೇ ಏನು ನಮ್ಮ ಮಠದಲ್ಲಿ ಮಹಾಪ್ರಸಾದ ಮಾಡ್ತೀವಿ ಅಷ್ಟೇ ಏನು ಅಷ್ಟಕ್ಕಲ್ಲ, ಅಪ್ಪಾಜಿಯವರು ಆಕಸ್ಮಿಕವಾಗಿ ಕೊನ್ನೂರು ಮರಣಿ ಮಠದಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾರೆ ಅಪ್ಪಾಜಿ ಅಂತೇಳಿ ಏನಾದ್ರೂ ನಮ್ಮ ಹಿರಿಯರು ಬಂದು ಹೇಳಿದ್ರೆ ಅಲ್ಲಿ ನಡೆಯುವಂತ ಹೇ ಮಹಾಪ್ರಸಾದ ಸೇವೆಯನ್ನು ಮಠದಿಂದ ಮಾಡ್ತು ಅಂತೇಳಿ ಆಜ್ಞೆ ಮಾಡಿ ಆ ಮಹಾಪ್ರಸಾದ ಸೇವೆಯನ್ನು ಕೂಡ ಅಪ್ಪಾಜಿಯವರು ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಅದು ಸಮಾಜ ಸೇವೆ ಅನ್ನೋದನ್ನ ಇಟ್ಕೊಳ್ತಾ ಇವತ್ತು 3-4 ವರ್ಷಗಳಿಂದ ನಮ್ಮ ತಾಯಂದ್ರಿಗೂ ಕೂಡ ಮಹಿಳೆಯರಿಗೂ ಪ್ರೋತ್ಸಾಹ ಮಿತಿವಾಗಿ ಹೇಳಿದ್ರಲ್ಲ ರಾಷ್ಟ್ರ ಮಟ್ಟದ ಇಲ್ಲಿ ಕ್ರೀಡಾಕೂಟವನ್ನ ಇಲ್ಲಿ ಕಬಡ್ಡಿ ಆಟವನ್ನು ಕೂಡ ಮಾಡೋದು.
ಯಾಕಂದ್ರೆ ರಾಷ್ಟ್ರ ಮಟ್ಟದ ಮಾಡೋದ್ರೆ ಬಹಳ ಬಹಳ ದೊಡ್ಡ ಕೆಲಸ ಅದ. ಯಾಕೆ ದೊಡ್ಡ ಕೆಲಸ ಐತ್ರಿ ಅಂತಂದ್ರೆ ನಮ್ಮ ಹರಿಯಾಣದಿಂದ ಬರ್ತಾರ, ತಮಿಳುನಾಡಿಂದ ಬರ್ತಾರ, ಆಂಧ್ರ ಪ್ರದೇಶದಿಂದ ಬರ್ತಾರ. ಆಕಸ್ಮಿಕವಾಗಿ ಸೋತ್ರ ಅಂದ್ರೆ ಅವ್ರು ನಾವು ಏನ್ ಮಾಡ್ಬೇಕಂತಂದ್ರೆ ಹೋಗು ಬರುವ ವ್ಯವಸ್ಥೆ ಅವ್ರದೆಲ್ಲ ವ್ಯವಸ್ಥೆಯನ್ನು ಮಾಡ್ಬೇಕಾಗ್ತದೆ. ಎದ್ದವರಂತೆ ತಗೊಂಡೋಗ ಸರಿ ಅವ್ರು ಬಹಳ ದೊಡ್ಡ ಖರ್ಚಿನ ಕೆಲಸವನ್ನ ನಮ್ಮ ಶ್ರೀಮಠದಿಂದ ನಡೆಸಿದ್ದಾರೆ ಅಂತಂದ್ರೆ ಇದು ಹೆಮ್ಮೆ ಪಡಬೇಕಾದಂತ ವಿಷಯ ಅನ್ನೋದನ್ನು ನಾವು ಕೂಡ ನೆನಪಿಟ್ಟುಕೊಳ್ಳಬೇಕು. ಇದೆಲ್ಲವೂ ಸಾಮಾಜಿಕ ಸೇವೆ. ಇನ್ನೊಂದು, ಒಬ್ಬ ಸ್ವಾಮೀಜಿಯವರು ಮಾತೃ ಹೃದಯದ ಮಹಂತ ಅನ್ನೋದಕ್ಕೆ ಏನ್ ಮಾಡಿರ್ತಕ್ಕಂಥ ಜನರು, ಇನ್ನೆರಡು ಮಾತುಗಳಲ್ಲಿ ನಾನು ಹೇಳೋಕೆ ಇಚ್ಛಪಡ್ತೇನೆ. ಈಗಾಗಲೇ ಹೇಳಿದ್ದಾರೆ, ಪ್ರವಾಹ ಬಂದಂತ ಸಂದರ್ಭದೊಳಗೆ ಮುಂಜಾಗ್ರತಾ ಕ್ರಮವಾಗಿ ಅಪ್ಪಾಜಿಯವರು ಎಲ್ಲರನ್ನ ಏ ಮನಿ ಬಿಡ್ರಿ ಮನಿ ಬಿಡ್ರಿ, ನೀವು ಎಲ್ಲರೂ ಮನಿ ಬಿಟ್ಟಕ್ಕೆ ಸಂದಾಡಿ ನಮ್ಮ ಸಾಲಿ ಒಳಗೆ ಅಂತ ಹೇಳಿ ಎಲ್ಲರನ್ನು ಅಂದ್ರೆ ಯಾವುದೇ ಹಾನಿ ಆಗಬಾರದು ನನ್ನ ಭಕ್ತರಿಗೆ ಅಂತ ಹೇಳಿ ತಾಯಿ ಹೃದಯದಿಂದ ಅವರೆಲ್ಲರನ್ನ ಕರೆದುಕೊಂಡು ಬಂದು ಈ ಶಾಲೆ ಒಳಗೆ ಇಟ್ಟು, ಅಷ್ಟೇ ಅಲ್ಲ ಅವರಿಗೆ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ ಇದೆಲ್ಲವನ್ನ ಕಲ್ಪಿಸಿಕೊಡುವಂತ ಕಾರ್ಯವನ್ನ ನಮ್ಮ ಮಾತೃ ಹೃದಯದ ಅಪ್ಪಾಜಿಯವರು ಪವಾಡೇಶ್ವರ ಮಹಾಸ್ವಾಮಿಗಳು ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಪುಣ್ಯಾಚಾರ್ಯ ಯಾಕಂತಂದ್ರೆ ಬಹಳ ದೊಡ್ಡ ಕೆಲಸವನ್ನ ಅಪ್ಪಾಜಿಯವರು ಮಾಡಿದ್ದಾರೆ. ಯಾಕಂದ್ರೆ ಬಹಳ ಜನ ನಮ್ಮ ಮಠ ಮಾಡಬೇಕಾಯ್ತು, ನಮ್ಮ ಮಠದಾಗಿನ ಸಾಮಾನು ತೆಗೀರಿ, ನಮ್ಮ ಮಠದ ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂತ ಹೇಳಿ ಅದೇ ವ್ಯವಸ್ಥೆ ಇರುವಂತರ ಬಹಳ ಜನ ಮಠಾಧೀಶರು ನೋಡ್ತೀವಿ. ಆದ್ರೆ ಇವತ್ತು ಅಪ್ಪಾಜಿಯವರು ಬಡವರ ಕಣ್ಣೀರ ಬಣ್ಣ, ಯಾರ ಮುಂದವರ ಕಣ್ಣೀರ ಬಣ್ಣ ಒರೆಸಲಿಕ್ಕೆ ಸ್ವತಃ ಅವರೇ ಮುಂದಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಅಪ್ಪಾಜಿಯವರು ಮಾಡಿದ್ದಾರೆ ಅಂತಂದ್ರೆ ಅಪ್ಪಾಜಿಯವರ ನಾವು ನೆನಪಲ್ಲಿಟ್ಕೊಳ್ಬೇಕು. ಪುಣ್ಯಾತ್ಮರೇ ಫಾಲ್ಸ್ ಶಾಲೆಯಲ್ಲಿ ಕರೆತಂದು ಪಾಲ್ಸ್ ನೆಲಮಟ್ಟಿಯಲ್ಲಿ ಪ್ರಸಾದ ವ್ಯವಸ್ಥೆ, ಚಿಕ್ಕ ಮಕ್ಕಳಿಗೆ ಒಂದು ಕೆಲಸ ಮಾಡ್ತಾರೆ ಅಪ್ಪಾಜಿಯವರು. ಯಾರು ನಿಮ್ಮ ಹಾಲು ಹಿಂಡಿ ಡೇರೆಕ್ ಹಾಕಿರಲ್ಲ, ಡೇರೆಕ್ ಹಾಕ್ಬೇಡಪ್ಪ, ಆ ಚಿಕ್ಕ ಮಕ್ಕಳದಾವು ಅವರೆಲ್ಲರಿಗೆ ಹಾಲು ಕೊಡು ಅಂತ ಹೇಳಿ ಭಕ್ತರಿಗೆ ಆದೇಶ ಮಾಡಿದಾಗ ಎಲ್ಲರೂ ತಂದು ಆ ಮಕ್ಕಳಿಗೆ ಹಾಲು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಭಕ್ತರು ಮಾಡ್ತಾರೆ. ತೊಂದರೆ ಆದಲ್ಲಿ ಬಟ್ಟೆ ಧಾನ್ಯಗಳ ವ್ಯವಸ್ಥೆಯನ್ನು ಮಾಡ್ತಾರೆ. ಒಬ್ಬ ಆ ಮುದ್ದುರಾಮ ಅಂತೇಳಿ ಶಿವಪ್ಪನವರು ಒಂದು ಮಾತನ್ನು ಹೇಳ್ತಾರೆ. ಯಾವ ಮಾತು ಅಂತಂದ್ರೆ, ನೋವು ನೋವನ್ನು ಸಹಿಸಿ ನಗುತ್ತಲಿರುವ ಎಷ್ಟೇ ನೋವುಗಳು ಬಂದರೂ ಕೂಡ ಅವೆಲ್ಲವನ್ನ ಸರಿಪಡಿಸಿ ಮಾತು ಸ್ವಾಮಾರ್ಕಂದ್ರೆ ಅಪ್ಪಾಜಿಯವರು ಬಂದಂತ ಪ್ರಕ್ರಮವನ್ನ ನಗನಗುತ್ತ ನೀ ಆರಾಮದಿಲ್ಲಪ್ಪ, ನಾನು ಚಲೋ ಆಗಲಿ ಅಂತೇಳಿ ಆಶೀರ್ವಾದ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಒಂದಾದ ನಡೆ ನುಡಿಗೆ ತಿಪ್ಪು ದೆಸೆ ತೋರ್ಪಾತ ಪರಮಗುರು ಉತ್ತುರಾಮ ನಂದು ಬಂದಂತ ಭಕ್ತರಿಗೆ ಯಪ್ಪ ನಮ್ಮ ಮನೆಯಾಗ ಇಂಥ ಕಷ್ಟ ಐತಿ, ನಮಗಿಂತ ತ್ರಾಸ ಐತೆ ಅಂತಂದಾಗ ಕಾಶಿದಪ್ಪನ ಆಶೀರ್ವಾದ ಐತೆ ಹೋಗ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸುವಂತ ಪರಮಗುರು ನಮ್ಮ ಡಾಕ್ಟರ್ಗಳು ಅನ್ನೋದನ್ನ ನಾವು ನೆನಪಿನಲ್ಲಿ ಮಾಡ್ಕೊಳ್ತಾ, ಇಷ್ಟೇ ಅಲ್ಲ ಕರೋನಾ ಸಂದರ್ಭದಲ್ಲಿ ಬಡವರಿಗೆ ಅಕ್ಕಿ ಬೆಲ್ಲ ಕಾಳು ವಿತರಣೆ, ಬಸ್ ನಿಲ್ದಾಣದಲ್ಲಿ ನಿಂತವ್ರನ್ನು ಕೂಡ ಅವರಿಗೆ ನಿಮ್ಗೆ ಊಟದ ವ್ಯವಸ್ಥೆ ಐತೆ ಅಂತ ಕೇಳಿ ಅವರನ್ನು ಊಟ ಮಾಡಿಸುವಂತ ವ್ಯವಸ್ಥೆ ನಮ್ಮ ಅಪ್ಪಾಜಿಯವರು ಮಾಡಿದ್ದಾರೆ. ಗೋಕಾಕದಲ್ಲಿ ಪೊಲೀಸರು ವೈದ್ಯರು ನಗರಸಭೆಯವರು ಬಹಳ ದೊಡ್ಡ ಕೆಲಸ ಮಾಡಿದ್ರು ಕೊರೋನಾ ಸಂದರ್ಭದೊಳಗೆ, ಅವರೆಲ್ಲರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಮ್ಮ ಅಪ್ಪಾಜಿಯವರು ಮಾಡಿದ್ರು ಅನ್ನೋದನ್ನ ನೆನ್ಪಿಟ್ಕೋಬೇಕು. ಜೊತೆಗೆ ಇನ್ನೊಂದು, ಗುರು ಮಾತೃ ಹೃದಯ ಅಂತ ಒಂದು ಮಾತು ಹೇಳಿದ ಸಂದರ್ಭದಲ್ಲಿ ನಮ್ಮ ಸರ್ವರು ಒಂದು ಮಾತನ್ನು ನೆನಪು ಮಾಡಿದ್ರು. ಕಳ್ಳನನ್ನು ಕೂಡ ಸರಿದಿರುವಂತಹ ಕೆಲಸವನ್ನ ಅಪ್ಪಾಜಿಯವರು ಮಾಡಿದ್ರು. ಆಕಸ್ಮಿಕವಾಗಿ ನಮ್ಮಲ್ಲಿಯೋ ಅಥವಾ ನಿಮ್ಮಲ್ಲೋ ಯಾರಾದರೂ ಕಳ್ಳತನವನ್ನು ಮಾಡಿದ್ರು ಅಂತ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಪೊಲೀಸರನ್ನ ಕರೆಸಿ ಅವ್ರನ್ನ ಕಳಿಸಿಕೊಡುವಂತ ಕೆಲಸ ಮಾಡ್ತಿದ್ವಿ. ಆದ್ರೆ ಅಪ್ಪಾಜಿಯವರು ಆ ರೀತಿ ಮಾಡಿಲ್ಲ. ಯಾಕಂತಂದ್ರೆ ಅವನಿಗೇನೋ ಕಷ್ಟ ಇದೆ ಅಂತೇಳಿ ಬಂದು ಹೋದನಪ್ಪ. ಒಂದ ಸಂದರ್ಭದೊಳಗೆ ಅತನಿ ಒಳಗೆ ಅತನಿ ಮುರುಗಪ್ಪನವ್ರು ಇದ್ರು. ಮುರುಗಪ್ಪನವ್ರು ಇದ್ದಾಗ ಅಲ್ಲಿ ಒಬ್ಬ ಭಕ್ತ ಬಂದ, ಅಲ್ಲಿ ಒಂದು ಎಷ್ಟೋ ಹಣವನ್ನಿಟ್ಟ, ಹಣವನ್ನಿಟ್ಟಾಗ ಅವಾಗ ಅಂದ್ರು ಹಾ ಆಯ್ತು ಬಾ. ಮತ್ತೊಬ್ಬ ಬಂದ, ಯಪ್ಪ ನನಗೆ ಕಷ್ಟ ಐತೆ ಅಂತ ಬಂದ, ಅದನ್ನು ತಗೊಂಡು ಹೋಗಪ್ಪ. ಬಾಜು ನಿಂತ ಶಿಷ್ಯ ಅಂದ, ಯಪ್ಪ ಅವ್ರು ಕೊಟ್ಟದನ್ನ ಅವ್ರು ಕೊಟ್ಟಿಲ್ಲ ಅಂತ ನೋಡಪ್ಪ, ಶಿವ ಕೊಟ್ಟ ಶಿವ ಹೋಗ. ಅಪ್ಪಾಜಿ ಏನು ಅಂತಂದ್ರೆ, ಅವನ ಕಷ್ಟ ಐತೆ ಅಂತೇಳಿ ನೀನು ಮನೆ ತಗೋಲೇನು ಕಷ್ಟ ಐತೆ ಅಂತೇಳಿ ಹೋದಾನ, ಅದಕ್ಕೆ ಅವ್ನು ಬಡಿಬೇಡಪ್ಪ ಬಡಿಬೇಡ್ರಿ, ಅವನಿಗೇನು ಮತ್ತೇನಾದ್ರು ಬೇಕಾದ್ರೂ ಅವನು ಕೊಟ್ಟು ಕಾಳ ಕಡೆ ಕೊಟ್ಟು ಕಳಿಸಿದಂತ ಒಬ್ಬ ನಮ್ಮ ಗುರು ಯಾರಾದ್ರೂ ಇದ್ರೆ ನಮ್ಮ ಪವಾಡೇಶ್ವರ ಅಪ್ಪಾಜಿಯವರನ್ನ ಕಳಿತಾನ ಯಾಕೆ ಮಾಡಿದ ಅನ್ನೋದನ್ನ ಅವ್ರು ವಿಚಾರ ಮಾಡ್ತಾರೆ. ಯಾಕಂತಂದ್ರೆ ಅವನ ಕಷ್ಟದಾಗ ಕಳತ ಮಾಡಪ್ಪ, ಅದಕ್ಕೆ ಅವ್ನು ಒಳ್ಳೇದಾಗ್ಲಿ, ಅವನ ಮತ್ತೆ ಕಾಳ ಕಡೆ ಕೊಟ್ಟು ಕಳಿಸಿದಂತ ಅಪ್ಪಾಜಿಯವರು ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ತಾ ಪುಣ್ಯಾತ್ಮರಿ ಒಟ್ಟಿನಲ್ಲಿ ಇಂಥ ಅಪ್ಪಾಜಿಯವರನ್ನ ಒಂದು ಮಾತು ಬರೀತಾರೆ ನಮ್ಮ ಟಿ ಸಿ ಮೌರ್ಯ ಅಂತೇಳಿ ಆಗಿರ್ತಾರೆ. ಒಂದು ಮಾತನ್ನು ಬರೆದಿದ್ದಾರೆ, ಮನೆ ಮಾತು ಯಾವುದು ಅಂತಂದ್ರೆ, ಗುರುವಿನ ಸನ್ನಿಧಾನ ಜ್ಞಾನದ ಉಗಮ ಸ್ಥಾನ. ಗುರುವಿನ ಸನ್ನಿಧಾನ ಜ್ಞಾನದ ಉಗಮ ಸ್ಥಾನ.
ಗುರುವಿನ ಸನ್ಮಾನ ದೇವರ ವಾಸಸ್ಥಾನ. ಇವತ್ತೇನು ಎಲ್ಲಾ ಭಕ್ತರು ಸೇರಿ ಅಪ್ಪಾಜಿಯವರಿಗೆ ಕಿರೀಟವನ್ನು ಧರಿಸಿ ಇವತ್ತು ಅವರಿಗೇನು ಗೌರವ ಸನ್ಮಾನವನ್ನು ತೋರಿಸಿದ್ರು ಅದು ದೇವರ ವಾಸಸ್ಥಾನ. ಇವತ್ತು ಯಾವುದು ದೇವರ ವಾಸಸ್ಥಾನ. ಜೊತೆಗೆ ಗುರುವಿಗೆ ನಮಿಸುವ ನಾಡು ಸಮೃದ್ಧಿಯ ನಾಡು, ಸಮೃದ್ಧಿಯ ನಾಡು ಅನ್ನೋದನ್ನ ಈ ನಾಡು ಯಾವಾಗ ಗುರುವಿಗೆ ಅರ್ಪಣ ಮಾಡಿದ್ರು. ನೀವು ದೇವರಿಗೆ ಯಾಕೆ ಪೂಜೆ ಮಾಡ್ತೀರಿ, ದೇವರಿಗೆ ಯಾಕೆ ಪೂಜೆ ಮಾಡ್ತೀರಿ, ಯಾರ ಆನಂದಕ್ಕಾಗಿ ಪೂಜೆ ಮಾಡ್ತೀರಿ? ದೇವರಿಗೆ ಪೂಜೆ ಮಾಡೋದು ಯಾರ ಆನಂದಕ್ಕಾಗಿ ಅಂದ್ರೆ ನಮ್ಮ ಆನಂದಕ್ಕಾಗಿ. ಹೌದಾ ಹೇಳು, ದೇವ್ ನಮ್ಮ ಆನಂದಕ್ಕಾಗಿ. ಇವತ್ತು ಗುರುವಿಗೆ ನೀವು ಸನ್ಮಾನ ಮಾಡಿದ್ರು ಅಪ್ಪಾಜಿ ಆನಂದಕ್ಕಾಗಿ ಅಲ್ಲ, ಭಕ್ತರ ಆನಂದಕ್ಕಾಗಿ ಅನ್ನೋದನ್ನ ನಮ್ಮ ಆನಂದಕ್ಕಾಗಿ. ಅಂತ ಗುರುವಿನನ್ನ ನೋಡ್ತಾ ನೋಡ್ತಾ ಯಾರ ಆನಂದಕ್ಕೆ ಅಂದ್ರೆ ಅಪ್ಪಾಜಿ ಕಿರೀಟ ಹಾಕೊಂಡ್ರೆ ಯಾರು ನೋಡಿ ಆನಂದಕ್ಕಿವಿ, ನಾವು ಆನಂದಕ್ಕಿವಿ. ಹೌದಾ ಇಲ್ಲೋ, ನಮ್ಮ ಆನಂದಕ್ಕಾಗಿ ಇದೆಲ್ಲವೂ ಸನ್ಮಾನ, ನಮ್ಮ ಭಕ್ತರ ಆನಂದಕ್ಕಾಗಿ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ತಾ ಇಲ್ಲೇ ಕುತ್ಕೊಂಡಾಗ ಒಂದು ಸಂದರ್ಭ ಬಂದುಕೊಂಡೆ. ಬರೇ ಅಪ್ಪಾಜಿಯವರ ಮೇಲೆ ಒಂದು ಒಂದೇ ಒಂದು ವಚನ ಬರೆದಿದ್ದೀವಿ. ಅದು ಯಾವುದು ಅಂತಂದ್ರೆ ಆಡಂಬರದ ಸ್ವಾಮಿ ಇವರಲ್ಲ, ಆಡಂಬರದ ಸ್ವಾಮಿ ಇವರಲ್ಲ, ಶಾಲು ಸನ್ಮಾನಕ್ಕೆ ಮಾರು ಹೋಗುವವರಲ್ಲ, ಮಾರು ಹೋಗುವವರಲ್ಲ. ಸರಳತೆಯ ಸಾಕಾರ ನೋಡ್ರಿ, ನೀವೆಲ್ಲ ಹೇಳ್ತಿರ್ತೀರಿಪ್ಪ ನಾ ಕಳ್ಕೊಂಡು ಬೇಡ ಅಂತೇಳಿ, ಏ ಎಂತರ ಸನ್ಮಾನ ಮಾಡ ಅಂತೇಳಿ ಇಷ್ಟು ಸರಳತೆಯ ಸಾಕಾರ ಮೂರ್ತಿ ನಮಗೆಲ್ಲೂ ಸಿಗೋದಿಲ್ಲ ಅನ್ನೋ ಮಾತನ್ನ ನೆನಪಿಲ್ಲಿಟ್ಕೋತ ದೀನ ದಲಿತರ ಬಡವರ ಕಣ್ಣನ್ನು ಎಲ್ಲಿ ನೊಂದಿದಾರೋ ಅವರ ಅಧ್ಯಕ್ಷ ತಾವಾಗ ಹೋಗಿ ಆಶೀರ್ವಾದ ಮಾಡಿ ಅವರಿಗೆ ಕಾಳ ಕಡಿ ಕೊಟ್ಟು ಬರುವಂತ ಕಣ್ಮಣಿ ಯಾರು ಅಂತಂದ್ರೆ ಅಪ್ಪಾಜಿಯವರು. ಜೊತೆಗೆ ಶ್ರೀಮಠದ ಭಕ್ತರ ಆರಾಧ್ಯ ದೇವರು, ಶ್ರೀಮಠದ ಭಕ್ತರ ಆರಾಧ್ಯ ದೇವರು, ತ್ರಿವಿಧ ದಾಸೋಹ ಮೂರ್ತಿ, ಕೊನ್ನೂರ ಮರಣಿ ಮಠದ ಕೀರ್ತಿ, ವಾನೆತ್ತರಕ್ಕೆ ಹಾರಿಸಿದ ಪೂಜ್ಯ ಶ್ರೀ ಪವಾಡೇಶ್ವರ ಅಪ್ಪಗಳಿಗೆ ಕಳ್ಳಿಬುದ್ಧಿ ಕಪ್ಪರ ಟಿಶನ ಶರಣಾರ್ಥಿ ಶರಣಾರ್ಥಿ ಮಾತಿಗೆ ಕೂಡ.